दर्शन विजयलक्ष्मी दंपति के 20ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಲವ್ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತಿರ ಸ್ನೇಹಿತರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ವಿಡಿಯೋ ಕೆಳಗೆ ಕಾಣ್ತಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮರೆಯದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಚಂದನ ವನದಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲವ್ ಸ್ಟೋರಿ ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತೆ ಸ್ನೇಹಿತರೆ. ಇವರಿಬ್ಬರ ಪ್ರೀತಿ ಹೇಗೆ ಶುರುವಾಯಿತು ಅಂತ ತಿಳಿಸ್ಕೊಡ್ತೀವಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ದರ್ಶನ್ ಅವರು ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿರುವ ಕಾಲ ಅದು. ಅರೇಂಜ್ ಮ್ಯಾರೇಜ್ನಲ್ಲಿ ನಂಬಿಕೆ ಇರದ ದರ್ಶನ್ ಪ್ರೀತಿಸಿಯೇ ಮದುವೆ ಆಗುವುದು ಎಂದು ತೀರ್ಮಾನ ಮಾಡಿ ತಾಯಿಗೆ ತಿಳಿಸುತ್ತಾರೆ. ದರ್ಶನ್ ಅವರ ತಾಯಿ ಇದಕ್ಕೆ ಒಪ್ಪಿ ಹುಡುಗಿ ನಮ್ಮ ಜಾತಿಯವಳೇ ಆಗಬೇಕು ಎಂದು ಷರತ್ತು ಹಾಕುತ್ತಾರೆ. ತಾಯಿಯ ಷರತ್ತಿಗೆ ಒಪ್ಪಿಕೊಂಡ ಡಿಬಾಸ್ ಸ್ನೇಹಿತರೊಬ್ಬರ ಬರ್ತ್ಡೇ ಪಾರ್ಟಿಗೆ ಹೋದಾಗ ವಿಜಯಲಕ್ಷ್ಮಿ ಅವರನ್ನು ನೋಡಿದ ಮೊದಲ ನೋಟದಲ್ಲೇ ಅವರಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತದೆ. ಒಡನೆಯೇ ಅಮ್ಮನಿಗೆ ತಿಳಿಸುತ್ತಾರೆ ದರ್ಶನ್ ಅವರು. ಬಳಿಕ ತಿಳಿಯುತ್ತದೆ ವಿಜಯಲಕ್ಷ್ಮಿ ಅವರಿಗೂ ದರ್ಶನ್ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತು ಎಂದು. ವಿಷಯ ಏನು ಅಂದರೆ ದರ್ಶನ್ ವಿಜಯಲಕ್ಷ್ಮಿ ಅವರ ಪ್ರೀತಿ ಎಲ್ಲಿ ಶುರುವಾಯಿತು ಆ ಫ್ರೆಂಡ್ಗೆ ಆ ವಿಷಯ ಹಲವಾರು ದಿನಗಳವರೆಗೂ ತಿಳಿದಿರುವುದಿಲ್ಲ. ಎರಡು ಕಡೆ ಒಪ್ಪಿಸಿ ಗುರುಹಿರಿಯರ ಸಮ್ಮುಖದಲ್ಲಿ ಮೆಚ್ಚಿದ ಹುಡುಗಿಯನ್ನೇ ಮದುವೆ ಆಗ್ತಾರೆ ದರ್ಶನ್. ವಿಜಯಲಕ್ಷ್ಮಿ ಅವರನ್ನು ಮದುವೆಯಾದ ನಂತರ ಸಿನಿಮಾದಲ್ಲೂ ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಾರೆ ಡಿಬಾಸ್ ಅವರು. ಮಗು ಹುಟ್ಟಿದ ಮೇಲೆ ಚಾಲೆಂಜ್ ಸ್ಟಾರ್ ದರ್ಶನ್ ಎಂಬ ಬಿರುದು ಸಹ ದೊರೆಯುತ್ತದೆ. ಇಂದು ದರ್ಶನ್ ವಿಜಯಲಕ್ಷ್ಮಿ ಅವರ ಮದುವೆಯಾಗಿ 20 ವರ್ಷಗಳು ತುಂಬಿದೆ. ದಾಂಪತ್ಯ ಜೀವನದಲ್ಲಿ ಏನೇ ಏರುಪೇರು ಬಂದರೂ ಅರ್ಥ ಮಾಡಿಕೊಂಡು ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿರಬೇಕು ಎಂಬುದನ್ನು ಕಲಿಸುವ ಈ ಜೋಡಿ ಸದಾ ಜೊತೆಯಾಗಿ ಖುಷಿಯಾಗಿರಲಿ ಎಂದು ಹಾರೈಸೋಣ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಲವ್ ಸ್ಟೋರಿಯನ್ನು. ಇಂದು 20 ವರ್ಷದ ವಾರ್ಷಿಕೋತ್ಸವ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಸದಾ ಜೊತೆಯಾಗಿ ಖುಷಿಯಾಗಿರಲಿ ಎಂದು ಹಾರೈಸಿ ಅವರಿಗೆ ಶುಭ ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಡಿಬಾಸ್ ಅಭಿಮಾನಿಗಳು ಇಷ್ಟು ಜನ ಇದ್ದೀರಾ ಲೈಕ್ ಮಾಡಿ, ಈ ವಿಡಿಯೋವನ್ನು ದರ್ಶನ್ ಅಭಿಮಾನಿಗಳು ಎಲ್ಲ ಕಡೆ ಶೇರ್ ಮಾಡಿ. ಮುಂದಿನ ವಿಡಿಯೋಸ್ಗಾಗಿ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನನ್ನು ಮರೆತು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಎನ್ ಎಸ್ ಟಿವಿ ಕನ್ನಡ. ಥ್ಯಾಂಕ್ ಯು.